ಈಗ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟು ಆಯಾ ಸಮುದಾಯಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಬೇಕು ಅನ್ನೋ ಒಂದು ಮಾತನ್ನ ನೋಡ್ರಿ. ಎಲ್ಲ ಸ್ವಾಮೀಜಿ ಎಲ್ಲ ಕಡೆಗೂ ಎಲ್ಲ ಧರ್ಮದ ಮುಖಂಡರು ಈ ಎಲ್ಲ ಪಂಗಡಗಳದ್ದು ಬೇಡಿಕೆಗಳಿದ್ದಾವೆ. ಕೆಲವಷ್ಟು ಜನ ಮಂತ್ರಿ ಆಗ್ಬೇಕಂತಾರೆ, ಕೆಲವಷ್ಟು ಜನ ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಸಹಜವಾಗಿ ಇವು ನಡೆಯುವಂಥದ್ದು. ಇವತ್ತು ಆ ನಿಟ್ಟಿನಲ್ಲಿ ನೋಡೋಣ ಏನು ನಮ್ಮ ವರಿಷ್ಠರು ತೀರ್ಮಾನ ತಗೊಂತಾರೆ. ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಒಳಗಿಂದ ಒಳಗೆ ಕಾಂಗ್ರೆಸ್ ನಾಯಕರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಸಿ ಎಂ ಅನ್ನೋದೊಂದು ಹೆಸರನ್ನು ಹೇಳ್ಕೊಂಡು ಅದ್ರ ಹಿಂದೆ ಇರುವಂಥ ನಿಜವಾದ ಅಜೆಂಡಾ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅನ್ನೋದು ಮಾತು ಕೇಳ್ಬೇಕು. ನನಗೇನು ಆ ವಿಚಾರ ಗಮನಕ್ಕೆ ಬಂದಿಲ್ಲ, ನನಗೆ ಗೊತ್ತಿಲ್ಲ. ನೋಡೋಣ, ಸಂದರ್ಭ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧ ಆಯಾ ಸಮುದಾಯಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಬೇಕು ಅನ್ನೋ ಒಂದು ಮಾತನ್ನ ನೋಡ್ರಿ. ಎಲ್ಲ ಸ್ವಾಮೀಜಿ ಎಲ್ಲ ಕಡೆಗೂ ಎಲ್ಲ ಧರ್ಮದ ಮುಖಂಡರು ಈ ಎಲ್ಲ ಪಂಗಡಗಳದ್ದು ಬೇಡಿಕೆಗಳಿದ್ದಾವೆ. ಕೆಲವಷ್ಟು ಜನ ಮಂತ್ರಿ ಆಗ್ಬೇಕಂತಾರೆ, ಕೆಲವಷ್ಟು ಜನ ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಸಹಜವಾಗಿ ಇವು ನಡೆಯುವಂಥದ್ದು. ಇವತ್ತು ಆ ನಿಟ್ಟಿನಲ್ಲಿ ನೋಡೋಣ ಏನು ನಮ್ಮ ವರಿಷ್ಠರು ತೀರ್ಮಾನ ತಗೊಂತಾರೆ. ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಒಳಗಿಂದ ಒಳಗೆ ಕಾಂಗ್ರೆಸ್ ನಾಯಕರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಸಿ ಎಂ ಅನ್ನೋದೊಂದು ಹೆಸರನ್ನು ಹೇಳ್ಕೊಂಡು ಅದ್ರ ಹಿಂದೆ ಇರುವಂಥ ನಿಜವಾದ ಅಜೆಂಡಾ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅನ್ನೋದು ಮಾತು ಕೇಳ್ಬೇಕು. ನನಗೇನು ಆ ವಿಚಾರ ಗಮನಕ್ಕೆ ಬಂದಿಲ್ಲ, ನನಗೆ ಗೊತ್ತಿಲ್ಲ. ನೋಡೋಣ, ಸಂದರ್ಭ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ರಾಜ್ಯ ರಾಜಕೀಯ ವಿಚಾರ ಬಗ್ಗೆ ಮಾತಾಡೋದ್ರೆ ಸಿ ಎಂ ಬದಲಾವಣೆ ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಬಂದಿರುವಂಥದ್ದು. ನೋಡಿ, ಅದು ಏನು ಆ ರೀತಿ ಯಾರೂ ಇಲ್ಲ. ನಿಮ್ಮ ಮಾಧ್ಯಮದಲ್ಲೇ ನಾನು ಕೂಡ ನೋಡಿದೆ ಈ ಬದಲಾವಣೆ ವಿಚಾರವನ್ನು ಮಾತಾಡ್ತಾ ಇರೋದು. ಆ ರೀತಿ ನಮ್ಮಲ್ಲಿ ಯಾವುದೇ ಕೂಡ ಹೈಕಮಾಂಡು ಚರ್ಚೆ ಮಾಡಿಲ್ಲ. ನಾವು ಯಾರು ಶಾಸಕರಲ್ಲಿ ಕೂಡ ಭಾವನೆಗಳು ಬಂದಿಲ್ಲ ಇಲ್ಲಿವರೆಗೂ ಕೂಡ. ಬಂದಿದ್ರೆ ನೋಡೋಣ ಮುಂದೆ. ಅಲ್ಲ, ಅದು ನನ್ನ ಆಯಾ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದಂಥದ್ದು. ಯಾಕಂದ್ರೆ ಈಗ ಅನೇಕ ಜನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇದ್ದಾರೆ, ಆದರೂ ಕೂಡ ಅದು ವರಿಷ್ಠರಿಗೆ ಬಿಟ್ಟಿದ್ದಲ್ಲ. ಯಾರು ಆ ಸೂಕ್ತವನ್ನು ಸರ್ಕಾರವನ್ನು ತೂಗಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ವರಿಷ್ಠರಿಗೆ ಗೊತ್ತಿದೆ. ಅದನ್ನು ಮಾಡೇ ಮಾಡ್ತಾರೆ ನೋಡ್ರಿ. ನಾನು ಸ್ವಾಮೀಜಿಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರ ಗುರುಗಳ ಗುರುವಿನ ಸ್ಥಾನವನ್ನು ವಹಿಸಬೇಕು. ಧಾರ್ಮಿಕ ಚಟುವಟಿಕೆಯಲ್ಲಿ ಸಮಾಜವನ್ನು ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಸ್ವಾಮೀಜಿಗಳು ಮಾಡಬೇಕು. ರಾಜಕೀಯವಾಗಿ ಈ ರೀತಿ ಪ್ರತಿಕ್ರಿಯೆ ಕೊಡುವಂಥದ್ದು ನಾನು ಒಪ್ಪೋದಿಲ್ಲ. ಯಾಕಂದರೆ ಅದು ರಾಜಕೀಯಕ್ಕೆ ಬಿಟ್ಟಿದ್ದಂಥದ್ದು ವಿಷಯ. ಆ ಪಕ್ಷದ ವರಿಷ್ಠರಿರ್ತಾರೆ, ಆ ಪಕ್ಷದ ಮುಖಂಡರಿರ್ತಾರೆ, ಶಾಸಕರಿರ್ತಾರೆ, ಅದರಲ್ಲಿ ಅಲ್ಲಿ ಚರ್ಚೆ ಆಗುವಂಥದ್ದು. ಇದು ಸ್ವಾಮೀಜಿಗಳು ಸುಮ್ಮನೆ ಊಹಾಪೋಹಗಳನ್ನು ಮಾಡುವಂಥದ್ದು ಸರಿಯಲ್ಲ.